ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಗುರುವಾರ 22ನೇ ತಾರೀಕು ಎರಡು ಮಹತ್ತರ ಬೆಳವಣಿಗೆಗಳು ರಾಷ್ಟ್ರದ ರಾಜಧಾನಿ ದಿಲ್ಲಿಯಲ್ಲಿ ನಡೆದವು. ನಿಮಗೆ ಗೊತ್ತು, ಬುಧವಾರ ದಿವಸ ದಿನಾಂಕ 21ರಂದು ಇದ್ದಕ್ಕಿದ್ದ ಹಾಗೆ ಪ್ರಿಯಾಂಕಾ ವಾಡ್ರಾ ಅವರು ಅಖಿಲೇಶ್ ಯಾದವ್ ಅವರ ಜೊತೆ ಮಾತುಕತೆ ನಡೆಸಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿಯ ಮಧ್ಯೆ ಸೀಟು ಹಂಚಿಕೆಯಲ್ಲಿ ಯಶಸ್ವಿಯಾದರು ಅನ್ನುವಂಥ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬುಧವಾರ ದಿವಸ. ಏನಂತ, ಇನ್ನೆರಡು ದಿನಗಳಲ್ಲಿ ನೋಡಿ ಬಹಳಷ್ಟು ಮಹತ್ತರ ಬೆಳವಣಿಗೆಗಳಾಗ್ತವೆ, ಆವಾಗಲೇ ಎಲ್ಲರೇ ನಿರೀಕ್ಷೆ ಇತ್ತು. ಹಾಗಾದರೆ ಆಮ್ ಆದ್ಮಿ ಪಕ್ಷ ಯಾವ ಪಕ್ಷ ಕಾಂಗ್ರೆಸ್ ಜೊತೆ ನಮ್ಮ ಸಖ್ಯ ಇರುವುದಿಲ್ಲ ಅಂತ ಹೇಳುತ್ತೋ, ಸೀಟು ಹಂಚಿಕೆ ಮಾಡಿಕೊಳ್ಳೋದಿಲ್ಲ, ದಿಲ್ಲಿಯ 7ಕ್ಕೆ 7 ಸೀಟಲ್ಲಿ ನಾವೇ ಸ್ಪರ್ಧಿಸ್ತೇವೆ ಮತ್ತು ಪಂಜಾಬದ 13ಕ್ಕೆ 13 ಸೀಟುಗಳನ್ನು ನಾವೇ ಸ್ಪರ್ಧಿಸ್ತೇವೆ ಅಂತ ಹೇಳಿದರು. ಅವರು ತಮ್ಮ ಮನಃಪರಿವರ್ತನೆಯಾಗಿ ಮತ್ತೆ ಸೀಟು ಹಂಚಿಕೆಗೆ ಒಪ್ಪಿರಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಅದಕ್ಕೆ ಫಲಶ್ರುತಿ ಎನ್ನುವಂತೆ ಗುರುವಾರ ದಿವಸ ನಿನ್ನೆ ಅತಿಶಿ ಮರ್ಲೇನವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ವಿಷಯ ಬಹಿರಂಗಗೊಳ್ಳುತ್ತೆ. ಏನು, ದಿಲ್ಲಿಯಲ್ಲಿ 7 ಸೀಟುಗಳಿದ್ದಾವೆ. 7ಕ್ಕೆ 7 ಕಳೆದ ಬಾರಿ ಕಾಂಗ್ರೆಸ್ಸು ಸೋತಿತ್ತು, ಸಂಪೂರ್ಣವಾಗಿ ಆಮ್ ಆದ್ಮಿ ಪಕ್ಷವು ಸೋತಿತ್ತು, ಕಾಂಗ್ರೆಸ್ಸು ಸೋತಿತ್ತು. ಆ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷ 7ಕ್ಕೆ 7 ಸ್ಥಾನಗಳನ್ನು ಗೆಲುವಿನತ್ತ ತೆಗೆದುಕೊಂಡು ಹೋಗಿತ್ತು, ಗೆದ್ದಿತ್ತು. ಈ ಬಾರಿ 4 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧಿಸಲಿದೆ, 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಲಿದೆ ಎನ್ನುವಂಥ ಮಾಹಿತಿಯನ್ನು ಆಮ್ ಆದ್ಮಿ ಪಕ್ಷದ ವಕ್ತಾರರು ಬಹಿರಂಗಪಡಿಸಿದ್ದಾರೆ ನಿನ್ನೆ. ವಿಷಯ ಅದಲ್ಲ. ವಿಷಯ ಏನು ನೋಡಿ, ಇದಕ್ಕೆ ನೀವು ಇದನ್ನು ತಮಾಷೆ ಅಂತಿರೋ ಅಥವಾ ಬೇಕು ಅಂತಲೇ ನಾಟಕ ಆಡ್ತಾ ಇದ್ದಾರೆ ಅಂತಿರೋ ಅಥವಾ ಇವರ ಲೆಕ್ಕಾಚಾರ ಬೇರೆ ಏನಾದರೂ ಇರುತ್ತೆ ಅಂತ ಪರಿಭಾವಿಸ್ತಿರೋ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನಿನ್ನೆ ಗುರುವಾರ ದಿವಸ ಸಂಜೆ 4 ಗಂಟೆಗೆ ಅತಿಶಿ ಮರ್ಲೇನ, ಆಮ್ ಆದ್ಮಿ ಪಕ್ಷದ ಮಂತ್ರಿಯಾಗಿರುವಂಥ ಅತಿಶಿ ಮರ್ಲೇನ ಅವರು ಒಂದು ದಿಢೀರ್ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ತುರ್ತು ಪತ್ರಿಕಾಗೋಷ್ಠಿ ಮಾಡಿ ಒಂದು ವಿಷಯವನ್ನು ಅರ್ಹುತ್ತಾರೆ. ಏನಂತ, ಇನ್ನು 2-3 ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಲಿದೆ. ನೀವು ಸ್ವಲ್ಪ ಹಿಂದೆ ಹೋಗಬೇಕು. ಮನೀಶ್ ಸಿಸೋಡಿಯಾ ಬಂಧನ ಆಗುವ ಸಂದರ್ಭದಲ್ಲಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಉಪಮುಖ್ಯಮಂತ್ರಿ ಆಗಿರುವಂಥ ಮನೀಶ್ ಸಿಸೋಡಿಯಾ ಅವ್ರನ್ನ ಬಂಧಿಸಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದರು, ಭವಿಷ್ಯವನ್ನು ನೋಡಿದ್ದರು. ಇನ್ನು ಸತ್ಯೇಂದ್ರ ಜೈನ್ ಬಂಧನ ಆಗುವಾಗಲೂ ಕೂಡ ಆಮ್ ಆದ್ಮಿ ಪಕ್ಷ ಇದೇ ರೀತಿಯದಾಗಿ ಸುದ್ದಿಯನ್ನು ಅರಿಯಿತು, ಇನ್ನೊಂದು 2-3 ದಿವಸದಲ್ಲಿ ಬಂಧನ ಆಗಲಿದೆ ಅಂತ. ಈಗ ಅತಿಶಿ ಮರ್ಲೇನ ಯಾವ ಸೆಕ್ಷನ್ನಲ್ಲಿ ಬಂಧನ ಆಗಲಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. CRPC 41A ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಲಿದ್ದಾರೆ. ಯಾಕೆ ಬಂಧಿಸಲಿದ್ದಾರೆ ಅನ್ನುವಂಥ ಕಾರಣವನ್ನು ನೀವೀಗ ಕೇಳಬೇಕು. ಅವ್ರು ಹೇಳ್ತಾರೆ, ನೀವು ಇಂಡಿಯಾ ಅಲಯನ್ಸ್ ಜೊತೆ ಸೇರ್ಕೋಬೇಡಿ, ಸೇರಿಕೊಂಡ್ರೆ ನಿಮ್ಮನ್ನು ಬಂಧಿಸ್ತೀವಿ ಅಂತ ನಮಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ. ನನಗೆ ನಗು ಬಂದದ್ದು ಆಗಲೇ, ಯಾಕೆಂದರೆ ಇಂಡಿಯಾ ಅಲಯನ್ಸ್ ಜೊತೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಈಗ ವಿಲೀನ ಆಗಿರೋದಲ್ಲ, ಈಗ ಸೇರ್ಕೊಂಡಿರೋದಲ್ಲ, ಮೈತ್ರಿ ಮಾಡ್ಕೊಂಡಿರೋದಲ್ಲ. September 7, 2023ಕ್ಕೆ ಯಾವ ಮೊದಲ ಸಭೆ ಆಯ್ತಾರ ಪಾಟ್ನಾದಲ್ಲಿ, ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಈ ಇಂಡಿಯಾ ಅಲಯನ್ಸ್ ಎನ್ನುವಂಥ ಒಂದು ಗಠಬಂಧನ್ನಲ್ಲಿ ಸೇರಿಕೊಂಡಿದ್ದು. ಅದಾದಮೇಲೆ ಪ್ರತಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ, ನಾವೆಲ್ಲ ಒಟ್ಟಾಗಿದ್ದೇವೆ, ನರೇಂದ್ರ ಮೋದಿ ಅವರನ್ನ ಕೆಳಗೆ ಇಳಿಸಿ ಇಳಿಸ್ತೇವೆ, ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ತೇವೆ ಅಂತ ಸಾರಿ ಇದೇ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಆದ್ದರಿಂದ ಈಗ ಈ ಅತಿಶಿ ಮರ್ಲೇನ ಹೇಳ್ತಾ ಇದ್ದಾರಲ್ಲ ಏನಂತ, ಆಮ್ ಆದ್ಮಿ ಪಕ್ಷದವರು ಏನಾದರೂ ಇಂಡಿಯಾ ಅಲಯನ್ಸ್ ಜೊತೆ ಇದ್ದುಬಿಟ್ರೆ ನಿಮ್ಮನ್ನು ಬಂಧಿಸ್ತೀವಿ ಅಂತ, ಅರವಿಂದ್ ಕೇಜ್ರಿವಾಲ್ನ ಬಂಧಿಸ್ತೀವಿ ಅಂತ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ದುರಂತ ಏನು ಗೊತ್ತಾ, ಪತ್ರಿಕಾಗೋಷ್ಠಿಯಲ್ಲಿದ್ದವ್ರು ಪ್ರಶ್ನೆಯನ್ನು ಕೇಳಬೇಕು, ಯಾರು ಕೊಟ್ಟರು ಸಂದೇಶ, ಎಲ್ಲಿದೆ ತೋರಿಸಿ, ಅದರ ದಾಖಲಾತಿಗಳನ್ನ ಕೊಡಿ, ಸಾಕ್ಷ್ಯವನ್ನು ಕೊಡಿ ಅಂತ ಕೇಳಬೇಕು, ಯಾರೂ ಕೇಳೋದೇ ಇಲ್ಲ. ಅಚ್ಚರಿಯಾಗಿದ್ದ ಅದೇ ನನಗೆ. ಅಂದರೆ ಇವರಿಗೆ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿದೆ, ಯಾವ ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಲುಕಿ ಹಾಕಿಕೊಂಡಿದ್ದಾರೋ, ಯಾವ 7ನೇ ಸಮನ್ಸನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗಾಗಲೇ ಬಿಡುಗಡೆ ಮಾಡಿದೆಯೋ, ಅದಾದ ಮೇಲೆ ಈತ ಬರದೇ ಹೋದರೆ ಇನ್ನು 2-3 ದಿನಗಳಲ್ಲಿ ಅವ್ರನ್ನ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ದಟ್ಟ ಆಗಿರುವುದರಿಂದ, ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ವಕೀಲರು ಇರ್ತಾರಲ್ಲ ಅವರು ಕೂಡ ಈ ಮಾಹಿತಿಯನ್ನು ಅವ್ರು ಕೊಟ್ಟಿರ್ತಾರೆ, ನೀವು ಇದೇ ರೀತಿ ಪದೇ ತಪ್ಪಿಸೋದ್ರಿಂದ ಒಂದಿಲ್ಲ ಒಂದು ದಿವಸ ನಿಮ್ಮನ್ನು ಬಂಧಿಸ್ತಾರೆ. ಈಗ 7ನೇ ನೋಟ್ಸ್ ಬಂದಿರೋದ್ರಿಂದ ಬಂಧಿಸುವ ಎಲ್ಲ ಸಾಧ್ಯತೆಗಳಿವೆ ಅಂತ ಅವ್ರು ಹೇಳಿರ್ತಾರೆ. ಅದನ್ನು ಈ ರೀತಿ ಇಂಟರ್ಪ್ರಿಟೇಷನ್ ಮಾಡಿ ಈ ಹೆಣ್ಮಗಳು ಈಗ ಇದನ್ನು ಹೇಳ್ತಾ ಇದ್ದಾರೆ, ಇವರು ಅಂಡಿ ಅಲಯನ್ಸ್ನಲ್ಲಿ ಸೇರಿಕೊಂಡಿರೋದ್ರಿಂದಾಗಿ ಅವರನ್ನು ಬಂಧಿಸಲಾಗ್ತಾ ಇದೆ. ಹಾಗೆ ಇಂಡಿ ಅಲಯನ್ಸ್ನಲ್ಲಿ ಸೇರಿಕೊಂಡದಕ್ಕೆ ಬಂಧನ ಮಾಡೋದಾಗಿದ್ದರೆ 7 ನೋಟಿಸ್ಗಳನ್ನು ಕೊಡಬೇಕಾಗಿರಲಿಲ್ಲ, 1 ಅಥವಾ 2 ನೋಟಿಸನ್ನು ಕೊಟ್ಟು ಕೋರ್ಟ್ ಆರ್ಡರ್ ತಂದು ವಾರಂಟ್ ತಂದು ಅವತ್ತೇ ಬಂಧಿಸ್ಬೋದಿತ್ತು. ಅದು ಯಾವುದನ್ನೂ ಮಾಡಲಾರದೆ
ಯಾವುದೇ ವಿಷಯಕ್ಕೂ ನರೇಂದ್ರ ಮೋದಿ ಮಧ್ಯೆ ಕೈ ಹಾಕಲಾರದೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮತ್ತು ಸಿಬಿಐ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದರಿಂದಾಗಿ ಇಷ್ಟು ದಿನ ಹೊರಗಡೆ ಓಡಾಡಿಕೊಂಡಿರಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಸಾಧ್ಯ ಆಗಿದೆ. ಆದರೆ ಆಮ್ ಆದ್ಮಿ ಪಕ್ಷ ಯಾವ್ಯಾವ ರೀತಿ ಇಂಟರ್ಪ್ರಿಟ್ ಮಾಡುತ್ತೆ, ಯಾವ ರೀತಿ ಅನುಕಂಪವನ್ನು ಗಿಟ್ಟಿಸೋ ಪ್ರಯತ್ನ ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆಯನ್ನು ತಮ್ಮೆದುರಿಸಾ ಇರ್ತೀನಿ. ಅವರು ಹೇಳಿದ ಭವಿಷ್ಯ ನಿಜವಾಗಲಿ, ಯಾರು ಭ್ರಷ್ಟಾಚಾರವನ್ನು ತೊಡಿತೀನಿ ಅಂತ ಅತಿ ಹೆಚ್ಚು ಭ್ರಷ್ಟನಾಗಿ ಹೊರಹೊಮ್ಮಿದರೋ ಅಂತ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಲಿ ಅಂತ ತಮ್ಮೆಲ್ಲರ ಪರವಾಗಿ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.